ಬಂಡೆಗಲ್ ಈಗಾಗಲೇ ರಾಜ್ಯ ತುಂಬ ಸುದ್ದಿ ಮಾಡಿದೆ ಬಂಡೆಗಲ್ ಅಂತ. ಸೊ ನಮಗೂ ಕೂಡ ಮೊನ್ನೆ ನೈಟ್ ಗೊತ್ತಾದ್ಮ್ಯಾಗೆ ನಾವು ಕೂಡ ಅದು ಪರಿಹಾರ ಕಾರ್ಯ ಬಗ್ಗೆ ನಾವು ಕೂಡ ಪ್ಲ್ಯಾನ್ ಮಾಡಿದ್ವಿ. ನಂತರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಅದನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಸೊ ಅಂತಿಮವಾಗಿ ಸಕ್ಸಸ್ ಆಗಿದೆ. ಇನ್ನೂ ಕೂಡ ಆಗಬೇಕಾಗಿದೆ. ಆದ್ರೆ ಇನ್ನು ಭಯ ಆಯಿತು, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಆ ದೊಡ್ಡ ಕಲ್ಲು ಬಗ್ಗೆ ಏನು ಮಾಡಬೇಕಂತ ಅಧಿಕಾರಿಗಳು ಹೇಳಬೇಕು. ಅವರ ಡೈರೆಕ್ಷನ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಒಂದು ಅದು ಅವರು ಟೆಕ್ನಿಕಲಿ ಅವ್ರು ಹೇಳಬೇಕು, ಅದನ್ನ ಅಲ್ಲೇ ಉಳಿಸ್ಕೋತಾರ, ಕೆಳಗೆ ಹಾಕ್ಬೇಕು, ಅದನ್ನು ಒಡ್ ತೆಗಿಬೇಕಾ. ಸೊ ಅವ್ರು ಯಾವ ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ. ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ ಮೇಲೆ ಬಹಳಷ್ಟು ಕಾಳಜಿ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಏನೇ ಗೋಕಾಕಕ್ಕೆ ತೊಂದರೆ ಆದ್ರೆ ಅಲ್ಲಿ ಮೊದಲು ಇರೋದೇ ಸತೀಶ್ ಜಾರಕಿಹೊಳಿ. ಹಿಂಗೇನಿಲ್ಲ, ಇಲ್ಲೇ ಅಂತಿಲ್ಲ. ಮೊನ್ನೆ ನಮ್ಮ ರಸ್ತೆ ಬ್ರಿಡ್ಜ್ ಕಟ್ ಆಯ್ತು, 3 ಅವರ್ಸ್ನಾಗ ರೆಡಿ ಮಾಡಿದ್ವಿ. ಅಲಾಂಗ್ ವಿತ್ ಬಸ್ ಸಿಕ್ಕಾಕೊಂಡಿತ್ತು ಅಲ್ಲಿ ನಮ್ಮ ಒಂಟಮೂರಿ ರಸ್ತೆಯಲ್ಲಿ. ವಿದಿನ್ 3 ಅವರ್ಸ್ನಲ್ಲಿ ಮತ್ತೆ ಯಥಾಸ್ಥಿತಿ ಮಾಡಿ ಸಂಚಾರಕ್ಕೆ. ಅದು ಕೂಡ ಇದಕ್ಕಿಂತ ಹೆಚ್ಚು ದಾಖಲೆ, ಅದು ದೊಡ್ಡ ದಾಖಲೆ ಅದು. ಸೊ ಎಲ್ಲೇ ಹಿಂದೆ ಇಲ್ಲೂ ಕೂಡ ಮಾಡಿದ್ವಿ ನಾವು. ಎಲ್ಲೇ ಅವಕಾಶ ಸಿಕ್ಕಿದ್ ನಾವು ಹೇಳಿದಿಲ್ಲ ಬಳಸ್ಕೋತೀವಿ ಮಾಡ್ತೀವಿ ಅಂತ ಹೇಳಿದ್ವಿ. ನಮಗೆ ಅವಕಾಶ ಸಿಕ್ಕಿ ಕೆಲಸ ಮಾಡಲಿಕ್ಕೆ ಮಾಡಿದ್ವಿ. ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡೋದಕ್ಕಿಂತ ಬೇರೆ ಕ್ಷೇತ್ರದಲ್ಲಿ ಮಾಡೋದಕ್ಕೂ ಇದಿದೆ. ಅವರು ಕ್ಷೇತ್ರದಲ್ಲಿ ಇದ್ದವರಿಗೂ ಕೂಡ ಜವಾಬ್ದಾರಿ ಇರ್ತಾವ. ಸೊ ಅಲ್ಲಿ ಸ್ಥಳೀಯವರಿಗಿಂತ ಮೊದಲು ಸತೀಶ್ ಜಾರಕಿಹೊಳಿ ಅವರೇ ಇದೇನು ಪಬ್ಲಿಕ್ ಕೆಲಸ, ಏನು ಅವರೇ ಮಾಡಬೇಕು, ಇವರೇ ಮಾಡ, ಯಾರು ಫಸ್ಟ್ ಬರ್ತಾರೋ ಅವ್ರು ಮಾಡಬೇಕು, ಇವರೇ ಮಾಡಬೇಕು. ಇದೇನು ನೀವು ಸಾರ್ವಜನಿಕ ಕೆಲಸ ಇದೆ, ಸರ್ಕಾರ ಕೆಲಸ ತನ್ನ ಸರ್ಕಾರ ಮಾಡಿದೆ, ನಾವು ಖಾಸಗಿಯಾಗಿ ನಾವು ಮಾಡ್ತೀವಿ. ಇದೇನು ಫ್ಲಡ್ಡಲ್ಲಿ ಕೂಡ ನೀವು ನಾವು ಮಾಡಿದ್ವಿ. ನಮ್ಮ ನಂತರ ನಗರಸಭೆಯವರು ಮಾಡಿದ್ರು, ಬೇರೆ ಬೇರೆಯವ್ರು ಮಾಡಿದ್ರು. ಹಾಗೇನು ಇಲ್ಲಿ ಅಲ್ಲಿ ಅಂತ ಎಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಅಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿ. ಇಲ್ಲ, ಅದು ಅವ್ರನ್ನ ಕೇಳಬೇಕು. ಇಲ್ಲಿ ಕೇಳಬೇಕು, ನಮ್ಮ ಕೆಲಸ ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಇನ್ನು ಅವ್ರ ಡ್ಯೂಟಿ ಅವ್ರು ಮಾಡಬೇಕಷ್ಟೇ. ಸರ್, ತಾವು ಫ್ಲಡ್ ಬಂದಾಗ ಭಾಳಷ್ಟು ದಿನಗಳಿಂದ ಎಲ್ಲರೂ ತಮ್ಮ ಟೀಮನ್ನೆಲ್ಲ ಹಾಕಿ ಭಾಳಷ್ಟು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರಿ. ಭಾಳ ಜನ ತಮ್ಮ ನಾವು ವಿಚಾರಗಳಲ್ಲಿ ಬಳಸಿಕೊಳ್ತಾ ಇದ್ದಾರೆ. ಈಗ ಬಂಡೆಗಲ್ಲಿಗಳು ಕೂಡ ಯಾವ ಥರ ಪ್ಲಾನ್ ಮಾಡ್ಕೋತೀರಿ ಸರ್? ಏಕಾಏಕಿಯಾಗಿ ಪ್ಲಾನ್ ಮಾಡ್ಕೊಬಿಡ್ತಾರೆ. ನಮ್ಮ ಕಡೆ ಎಲ್ಲ ಇಲ್ಲ, ಟೀಮ್ ಇದೆ. ನಮ್ಮ ಕಡೆ ಹಾಡೋರು ಟೀಮ್ ಇದೆ, ಮ್ಯೂಸಿಷಿಯನ್ ಟೀಮ್ ಇದೆ, ಬ್ಲಾಸ್ಟಿಂಗ್ ಟೀಮ್ ಇದೆ, ಎಲ್ಲ ಎಲ್ಲ ಯಾವ ಟೀಮ್, ಟೆಕ್ನಿಕಲ್ ಟೀಮ್ ಇದೆ, ಎಲ್ಲ ಎಲ್ಲ ಕಡೆ ಟೀಮ್ ಇದೆ ನಮ್ಮದು, ಇಟ್ಟಿದ್ದೀವಿ ಅದನ್ನ. ಸೊ ಹೀಗಾಗಿ ಯಾವಾಗ ತಕ್ಷಣ ನಾವು ಕೂಡ ಜನರಿಗೆ ಅವಶ್ಯಕ ಇದ್ದಾಗ ಅದನ್ನು ಉಪಯೋಗಿಸ್ತೀವಿ, ಬಳಸ್ತೀವಿ. ಎಲ್ಲ ರಾಜಕೀಯ ದೃಷ್ಟಿಯಿಂದ ನಾವು ಈಗಾಗಲೇ ಕಳೆದ 3 ತಿಂಗಳಿಂದ ಮಾಡ್ತಾ ಇದ್ವಿ. ಸೊ ಹೀಗಾಗಿ ರಾಜಕೀಯ ಒಂದು ಸಪ್ರೇಟು, ಸೋಷಿಯಲ್ ವರ್ಕ್ ಬೇರೆ. ಸರ್, ಎಲ್ಲ ಅವ್ರು ಮಾಡ್ತಾರೆ, ಮಾಡೋರು. ನಾವೇನು ಬಂಡಿಗಲ್ಗೆ ಸರಿ ಅಂತ ನಾವೇನು ಹೇಳಿರಕ್ಕಿಲ್ಲ. ಹೌದು, ನಮ್ಮ ಸ್ವಂತ ಖರ್ಚಿನಾಗ ಮಾಡ್ತೀವಿ, ನಾವು ಹಾಕ್ಲೇಬೇಕು. ಏನು ನಾವೇನು ಯಾರು ದುಡ್ಡು ತೊಳ್ತಾ ಇಲ್ಲ, ನಮ್ಮ ಸ್ವಂತದ್ದು. ಇನ್ನೂ 10 ಹಸ್ತೀವಿ ಮಾಡ್ತೀವಿ. ನಾವೇನು ನಗರಸಭೆ ಅಂತ ಟ್ರ್ಯಾಕ್ಟ್ರಿಗೆ 1,200 ರೂಪಾಯಿ ಇದೆ, ನಾವೇನು ಮಾಡ್ತಾ ಇಲ್ಲ, ನಮ್ಮ ಸ್ವಂತದ್ದು. ಅದು ಅದನ್ನು ಮೂಮೆಂಟ್ ಮಾಡಲಿಕ್ಕೆ 60,000 ರೂಪಾಯಿ ಅದು. ಅದು ಟ್ರೈಲ್ ಎಲ್ಲಿ ತರಲಿಕ್ಕೆ 60,000 ರೂಪಾಯಿ ಹಿಡಿತೀವಿ ಅದಕ್ಕೆ. ಬರೀ ಇದು ಒಯ್ಲಿಕ್ಕಿನ 60,000 ರೂಪಾಯಿ ಬೇಕು ಅದಕ್ಕೆ. ಸೊ ಹೀಗಾಗಿ ಅದು ನಮ್ಮ ಸ್ವಂತ ದುಡ್ಡು, ನಾವು ಎಷ್ಟು ಓಡಿಸಲು ನಮಗೆ ಸಂಬಂಧಪಟ್ಟದ್ದು. ಹೀಗಾಗಿ ನಮಗೆ ಹಕ್ಕಿದೆ ಅದಕ್ಕೊಂದು ಕೆಲಸ. ನಾವೇನು ಬಡ್ಡೆಗೇನು ಸರಿ ಅಂತ ಹೇಳಿದ, ಮತ್ತೆ ಮಳೆ ಆಗ ಅಂತ ಹೇಳಿದ್ವಿ, ನಾವೇ ಅವಕಾಶಕ್ಕೆ ತುಂಬ ಮಾಡಿದ್ದೀವಿ. ಅದ್ರಾಗೇನು ಇಲೆಕ್ಷನ್ ಅಂತ ಇಲ್ವಲ್ಲ, ಎಲ್ಲ ಕಡೆ ತಮ್ಮ ನಡೆದಂತೆ ನಡೆದಿದ್ದೇವೆ ನಾವು. ಈಗಾಗಲೇ ಮತ್ತು 11 ತಾರೀಕು ತೆರವುಗೊಳಿಸ್ತಾರಲ್ಲ, ಅದಕ್ಕಿಂತ ಮುಂಚೆ 11 ತಾರೀಕೊಳಗೆ ಪ್ರಚಾರ ಮಾಡಿ ಖಾಲಿ ಮಾಡ್ತೀವಿ ನಾವು. ಯಾಕಂದ್ರೆ 11 ತಾರೀಕೆಲ್ಲ ಹೊರಗೆ ಹಾಕ್ತಾರೆ. 11 ರೊಳಗೆ ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿ ಇಡ್ತೀವಿ. ನಮ್ಮ ನಿಯೋಜಿತ ಅಭ್ಯರ್ಥಿಗಳು ಪ್ರಚಾರದಲ್ಲಿ ನಾವೇನು ಕಡಿಮೆ ಇಲ್ಲ. ನಮ್ಮ ಶಕ್ತಿ ಮೀರಿ ನಾವು ಪ್ರಚಾರ ಮಾಡಿದ್ವಿ, ಸಂಘಟನೆ ಮಾಡಿದ್ವಿ, ಜನರನ್ನು ಆಕರ್ಷಣೆ ಮಾಡಿದ್ವಿ. ನಮ್ಮ ವೋಟ್ ಬ್ಯಾಂಕನ್ನು ಹೆಚ್ಚಿಗೆ ಮಾಡ್ಕೊಂತೀವಿ. ಅದರಲ್ಲಿ 2ನೇ ಮತ್ತಿಲ್ಲ, ಕೊನೆಯದಾಗಿ ಜನರ ಅಂತಿಮ ತೀರ್ಪು ನೋಡೋಣ. ಟಾಯ್ಲೆಟ್ಗಳು ಮಾಯವಾಗಿವೆ. ನಾ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ, ಅದೇ ಟಾಯ್ಲೆಟ್ ಮೇಲೆ. ಇನ್ನೂ ನಮ್ಮದೊಂದು ಕೊನೆಯ ಟಚಪ್ ಆಗಿಲ್ಲ, ನಮ್ಮದು ಸ್ಪಾಟ್ ಹೋಗಿ ಮಾಡಬೇಕಿದೆ. ಈ ವಾರನಾಗ ರಿಲೀಸ್ ಮಾಡ್ತೀವಿ. ಆಲ್ರೆಡಿ ಕೊಟ್ಟಿದ್ದೀವಿ, ಆಲ್ರೆಡಿ ಅವ್ರು ಎನ್ಕ್ವೈರಿ ಮಾಡ್ತಿದ್ದಾರೆ. ಒಂದು ಹಂತ ಸುಮಾರು ಇದೆ, ಅದೇನು ಲೆಕ್ಕ ಇಲ್ಲ, ಅದೇನು ಲೆಕ್ಕ ಇಲ್ಲ. ಸುಮ್ಮನೆ ನಾಮಕಿ ವಸ್ತೆ ಕಟ್ಟಿದ್ದಾರೆ, ಬಿಲ್ ತೆಗೆದುಬಿಟ್ಟಿದ್ದಾರೆ. ಸೊ ನಾವು ಈಗಾಗಲೇ CEO ಗಮನಕ್ಕೆ ತಂದಿದ್ದೀವಿ.
ಸಂಕಷ್ಟ ಇದ್ರೆ ಎಲ್ಲರೂ ಕೂಡ ಮಾಡಬೇಕು, ಅದು ಅವರವರ ಜವಾಬ್ದಾರಿ. ಆದರೂ ಕೂಡ ಇಲ್ಲಿ ಜವಾಬ್ದಾರಿ ಹೊತ್ಕೊಂಡವರು ಕಾಣಿಸ್ತಾ ಇದ್ರು. ಅದಕ್ಕೆಲ್ಲ ಅವ್ರಿಗೆ ರಾಜಕೀಯದಲ್ಲಿ ಮಾಡ್ಬೇಕು, ಅವರು ಜನರನ್ನ ಹತ್ತಿರ ಬರಬೇಕು, ಕೆಲಸ ಮಾಡಬೇಕು. ಅವರು ಈ ಭಾಗ ಶಾಸಕನಾಗಿ ಮಾಡಿದಾರೆ, ಅವ್ರಿಗೆ ಸೊ ಬಂದು ಮಾಡಬೇಕು. ಈಗ ನಾವು ಹೇಳಲಿಕ್ಕಾಗಲ್ಲ, ನೀವು ಬಂದು ಮಾಡೋದು ನಾವು ಹೇಳಲಿಕ್ಕಾಗಲ್ಲ, ಅದು ಅವ್ರು ಮಾಡಬೇಕು. ಯಾರು ಬರಬೇಕಾಗಿತ್ತು ಅವರು, ಅವ್ರು ಯಾರು ಬಂದಿಲ್ಲ ಅಂತ. ಎಸ್ ಪಿ ಅವರಾದ್ರೂ ಅಟ್ಲೀಸ್ಟ್ ಅವ್ರ ಹತ್ರ ವಿಸಿಟ್ ಮಾಡಬೇಕಿತ್ತು. ಇವ್ರಿಗೆ ಸಿ ಪಿ ಐ ಇದ್ದಾರೆ, ಡಿ ಎಸ್ ಪಿ ಇದ್ದಾರೆ, ಅವ್ರ ಮ್ಯಾಗ ಉಸ್ತುವಾರಿ ಮಾಡ್ಲಿಕ್ಕೆ ಬರಬೇಕಿತ್ತು, ಬಂದಿಲ್ಲ. ಏನಿಲ್ಲ, ಅವರು 25 ವರ್ಷಗಳ ಏನು ಕೆಲಸ ಮಾಡಿಲ್ಲ, ಅವರಿಗೆ ಆಸಕ್ತಿ ಇಲ್ಲ ಅಭಿವೃದ್ಧಿಯಲ್ಲಿ. ಮತ್ತು ಅವರು ಎಲ್ಲ ಕೈ ಕೆಳಗಿರುವಂಥ ಸಂಘ ಸಂಸ್ಥೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಜನರಿಗೆ ಅವರು ಎಕ್ಸ್ಟ್ರಾ ಸೌಲಭ್ಯ ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ಸೊ ಹೀಗಾಗಿ ಅದರೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಜನರಿಗೆ ಅಪೀಲ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ಅವರು ಅವ್ರು ಹೇಳಿ ಅದಕ್ಕೇನು ಹೇಳಲಿಕ್ಕೇನಿಲ್ಲ. ಸೊ ಅದು ಚುನಾವಣೆ ಬಂದಾಗ ಗೊತ್ತಾಗುತ್ತೆ. ನಾವೆಲ್ಲ ಹೋರಾಟ ಮಾಡಬೇಕು, ನಾವು ಅದಕ್ಕೆ ಅಪ್ಪರೇ ಹೋರಾಟ ಮಾಡಬೇಕು ಅಂತ ಹೇಳಿದ್ವಿ. ಅವ್ರು ಏನೋ ಆರೋಪ ಮಾಡಿದ್ರು, ಅದನ್ನು ಅವ್ರು ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಕೋರ್ಟ್ನಲ್ಲಿ ಮನವರಿಕೆ ಮಾಡಲಿಕ್ಕೆ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಇಲ್ಲ, ಈಗಲೇ ಮುಗಿದೋಯ್ತು. ಅವ್ರು ಮಾಡಿದ್ರು, ಅದನ್ನು ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಬೋತ್ ಸೈಡ್ ಕೋರ್ಟ್ ಡಿ ಕೆ ಶಿವಕುಮಾರ್ ವಾದನ ಎತ್ತಿ ಹಿಡಿದಿದೆ. ಸೊ ಹೀಗಾಗಿ ಮ್ಯಾಟ್ರ್ ಕ್ಲೋಸ್ ಆಗಿದೆ ಅಷ್ಟೇ. ಈಗ ಅದೇನಿದ್ರೆ ಮತ್ತೆ ನಾವು ಸಮರ್ಥ ಮಾಡಬೇಕಾದ್ರೆ ನಮ್ಮ ಅವ್ರೇನು ಕೋರ್ಟ್ನಲ್ಲಿ ವಾದ ಮಾಡಬೇಕಾಗತ್ತೆ, ನೋಟಿಸ್ ಉತ್ತರ ಕೊಡಬೇಕಾಗತ್ತೆ. ಸೊ ಫೈಟ್ ಮಾಡೋಣ. ಅವರಂತೂ ಮುಂಚೆ ಏನೇ ಮಾಡ್ತಾರೆ, ಹೊಸದು ಎಲ್ಲಿದ್ದಾರೆ, ಇದು ಕಳೆದ 6 ವರ್ಷಗಳಿಂದ ಮಾಡ್ತಾರೆ. ನೋಡೋಣ ಈಗೇನು ಆಗಿದೆ, ಒಟ್ಟೆ ಆಗಿದೆ, ಜಯ ಸಿಕ್ಕಿದೆ ನಮಗೆ ಕೋರ್ಟ್ನಲ್ಲಿ. ಕಾದು ನೋಡೋಣ, ಮುಂದೆ ವಾದ ಮಾಡಬೇಕಾಗತ್ತೆ, ಮಾಡೋಣ. ಮತ್ತೆ ಕಾಂಗ್ರೆಸ್ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಥ್ಯಾಂಕ್ ಯು.